ಆಸ್ತಿ. ಇವತ್ತು ತಾಯಿ ಮಗನನ್ನ ಸೇರಿಸದೆ ಆ ತಾಯಿ ಜೊತೆ ಮಾತಾಡೋಣ. ರಾಮಕ್ಕ ಅವರೇ, ಎಲ್ಲಿ ಹೋಗಿದ್ರಿ ನೀವು? ಅಂದ್ರೆ ಹೇಗ್ ತಪ್ಪಿಸ್ಕೊಂಡ್ರಿ, ಹೇಗ್ ತಪ್ಪಿಸ್ಕೊಂಡ್ರಿ ನೀವು? ಹೆಂಗ್ ತಪ್ಪಿಸ್ಕಂದ ಅಂತ ಕೇಳ್ತಾರೆ, ಹೆಂಗ್ ತಪ್ಪಿಸ್ಕಂದೆ, ಹೆಂಗ್ ಹೋದೆ ಅಂತ ಕೇಳ್ತಾರ ಅವ್ರು. ಹೇಳು. ಅಲ್ಲ, ಮನೇಲಿ ಏನಾದ್ರೂ ಪ್ರಾಬ್ಲಮ್ ಆಗಿತ್ತಾ, ಅದರಿಂದ ಬೇಜಾರಾಗಿತ್ತಾ ಅವ್ರಿಗೆ? ಅಲ್ಲ, ಸಡನ್ ಆಗಿ ಮೇರಿ ಅವ್ರು ಹೇಳಿದ ಹಾಗೆ ಗಂಟು ಮೂಟೆ ಎಲ್ಲ ಕಟ್ಕೊಂಡ್ ಬಂದಿದ್ದಾರೆ. ಒಂದ್ ಬಟ್ಟೆ ಮುಟ್ಟೆ ಇಲ್ಲ, ಬಟ್ಟೆ ಎಲ್ಲ ಇಟ್ಟಿದಿಲ್ಲ ಮನ್ಯಾಗ. ಬಟ್ಟೆ ಹೆಂಗಿದ್ವ ಹಂಗೆ ಅದೇ ಬಟ್ಟೆ. ನಮ್ಮ ಮನೆಗೆ ಒಂದ್ ಬಟ್ಟೆ ಮುಟ್ಟಿಲ್ಲ, ಒಂದು ಎತ್ಕ ಬಂದಿಲ್ಲ, ಒಂದು ಎತ್ಕ ಬಂದ ಎಲ್ಲ ಬೇರೆ ಕಡೆ. ನಾವು ನಮ್ಮಂತರು ಅವ್ರು ಇವ್ರು ಕೊಟ್ಟಿರೋದು ಸೀರೆ ತುಂಬಾ ಗಲೀಜಾಗಿತ್ತಲ್ಲ, ಅದು ಇನ್ನೊಬ್ರು ನೋಡ್ತಾರೆ ಕೊಡ್ತಾರೆ, ಅದನ್ನ ಗಂಟು ಕಟ್ಟಿ ಗಂಟು ಕಟ್ಟಿ ಮಡ್ಕೊಂದು ಎರಡು ಸೀರೆ ಒಂದ್ ಬಿರ್ಸಿಟ್ಟು ಗಂಟು ಕಟ್ಟಿದ್ಲು. ತಿರ್ಪ ಕಾಸು ಚಿಲ್ಲರೆ ಕಾಸು ಇಷ್ಟಿಷ್ಟು ಕವರಲ್ಲಿ ಹಾಕಿ ಮಡ್ಕೊ. ಅಲ್ಲ, ಎಷ್ಟು ಏಜ್ ಅಮ್ಮನ್ಗೆ? ಆಮೇಲೆ ಈ ಹಿಂದೆ ಏನಾದ್ರು ಈ ತರ ಆಚೆ ಹೋಗ್ಬಿಟ್ಟಿದ್ದು ಕೋಪ ಮಾಡ್ಕೊಂಡು ಆತರ ಏನಾದ್ರು ನಡೆದಿತ್ತ? ಎಷ್ಟು ವಯಸ್ಸು ಅಮ್ಮನ್ಗೆ? ಅಮ್ಮನಗೊಂದು ಏನೋ ಒಂದು 80 ಆಗಿರ್ತದೆ. 80 ಆಗಿರ್ಬೋದು. ಓಕೆ. ಪೊಲೀಸ್ ಸ್ಟೇಷನ್ ಎಲ್ಲ ಕಂಪ್ಲೇಂಟ್ ಮಾಡಿದ್ರಿ ಅಂತ ಹೇಳಿದ್ರಿ, ಏನು ಹೇಳಿದ್ರು ಅವರು? ಅವರು ನಾವು ತಲಾಸ್ ಮಾಡ್ತೀವಿ ಫೋಟೋ ಕೊಡಂದ್ರು. ನಾನು 3 ಸ್ಟೇಷನ್ಗೂ ಫೋಟೋ ಕೊಟ್ಟು ಬಂದೆ. ಹೋಗಿ ಎಲ್ಲೆಲ್ಲಿ ಕೊಟ್ರಿ? ಇದು ಆಟಿನಾಗ್ರ ಒಂದು, ಹೆಬ್ಬಾಳ ಒಂದು, ಇಲ್ಲಿ ಇದು ತಾನೇ ರೋಡು. ಏನು ಹೇಳಿದ್ರು ಯಾರು? ನಾವು ತಲಾಸ್ ಮಾಡ್ತೀವಪ್ಪ, ತಲಾಸ್ ಮಾಡಿ ಯಾವ್ದಕ್ಕೂ ನಿಮ್ಗೆ ತಿಳಿಸ್ತೀವಿ ಅಂದರು. ನಮ್ಗೆ ಅವರು ಯಾವುದೋ ತಿಳಿಸಿಲ್ಲ. ನಾನು 2-3 ಕಿತ ಓಡಾಡಿದೆ ತಿರ್ಗ. ಅವರು ನಮ್ಗೆ ಗೊತ್ತಿಲ್ಲಪ್ಪ ಅಂತಂದರು. ಆಮೇಲೆ ನಾನು ಸುಮ್ಮನೆ ಆಗ್ಬಿಟ್ಟೆ ನಾನು. ಓಕೆ. ಮೇರಿ ಅವರೇ, ಅವ್ರು ಬಂದಾಗ ಅವ್ರ ಸ್ಥಿತಿ ಹೇಗಿತ್ತು? ಆರಾಮಾಗಿ ಮಾತಾಡ್ತಿದ್ರು? ತುಂಬ ಭಯಂಕರವಾಗಿತ್ತು. ಅವಾಗ ನನಗೂ ತುಂಬ ದುಃಖ ಆಯಿತು. ಇದು ಬೇರೆ ಯಾರ ವಯಸ್ಸಿದ್ದಿದ್ರೆ ಕೂಡ ಎಲ್ಲನೂ ಒಂದು ಮನೇಲಿ ಕೆಲಸ ಗಿಲ್ಸ ಮಾಡ್ಕೊಂತಿದ್ದೀರು. ತುಂಬ ವಯಸ್ಸಾಗೈತಲ್ಲ, ಅವ್ರು ಎಲ್ಲಿ ಹೋಗಿ ಕೆಲಸ ಮಾಡೋಕ್ಕಾಗುತ್ತೆ? ಅವ್ರು ಮುಲ್ಗಕ್ಕೂ ಜಾಗ ಇರಲಿಲ್ಲ, ಅಷ್ಟು ಇದ್ರಾಗಿದ್ರು ಅವರು. ಅಲ್ಲ, ಹೇಳೋ ಸ್ಥಿತಿಯಲ್ಲಿ ಏನಾದರೂ ಇದ್ರ ಆ ಟೈಮಲ್ಲಿ ಹೇಗಿತ್ತು ಅವ್ರ ಪರಿಸ್ಥಿತಿ? ಹೇಳೋ ಇದರಲ್ಲಿ ಏನಿಲ್ಲ. ಏನಾದರೂ ಮಾತಾಡ್ತಾ ಇದ್ರ, ಎಲ್ಲಿಂದ ಬಂದೆ, ಹೇಗೆ ಬಂದೆ? ಇಲ್ಲ ಇಲ್ಲ, ಯಾವ ಜ್ಞಾನನೇ ಒಂಥರ ಇತ್ತು, ಸರಿ ಇರಲಿಲ್ಲ, ಜ್ಞಾನ ಸರಿ ಇರಲಿಲ್ಲ, ಜ್ಞಾನ ಸರಿ ಇರಲಿಲ್ಲ. ಏನೋ ಯಾವಾಗೋ ಒಂದ್ಸಲಿ ಜ್ಞಾನ ಚೆನ್ನಾಗಿರ್ತಾಯಿತ್ತು. ಅವಾಗ ಹೇಳೋರು ಯಾವ ಊರು ಅಂದರೆ ಈ ಥರ ಹೇಳೋರು ಆ ಊರು ಇವರು ಹೇಳೋ ಥರ ಆ ಊರಲ್ಲಿ ಇರಲಿಲ್ಲ ಇವರು. ಓಕೆ. ಕೃಷ್ಣಪ್ಪ ಅವರೇ, ನಿಮಗೆ ಅದು ಇನ್ನೊಂದು ಶವ ಒಂದು ಸಿಕ್ಕಿತ್ತು ಅಂತ ಹೇಳ್ತಿದ್ರು, ಅದನ್ನ ಕಾರ್ಪೊರೇಷನ್ ಅವರು? ಅಲ್ಲಲ್ಲ, ನಮಗೆ ಅದೇನು ಗೊತ್ತಾಯ್ತಾ, ನಾವು ಹುಡ್ಕೊಂಡು ಹೋದ್ವಲ್ಲ, ಹುಡ್ಕೊಂಡು ಹೋದಾಗ ಅಲ್ಲಿ ಕಾರ್ಪೊರೇಷನ್ ಅವರು ಕಸ ತುಂಬ್ತಾ ಇದ್ರು. ಕಾರ್ಪೊರೇಷನ್ ಕಸ ತುಂಬುವಾಗ ಯಾವ್ದು ಇಂತೆ ಸೀರೆ ಹುಟ್ಟಿದ್ರು. ಸೀರೆ ಹುಟ್ಟಿದಾಗ ನಾವು ಹೋಗೋದ್ರೊಳಗಾಗಿ ಯಾನ್ಗೆ ಎತ್ತಾಕ್ತಾ ಇದ್ರು, ಯಾನ್ಗೆ ಎತ್ತಾಕ್ತಿದ್ರು, ಕಸದ ವ್ಯಾನ್ಗೆ ಎತ್ತಾಕ್ತಾ ಇದ್ರ ಬೇರೆ ಯಾನ್ಗೆ. ಓಕೆ ಓಕೆ ಓಕೆ. ಆವಾಗ ನಾವೇನು ಮಾಡಿದ್ವಿ, ನಾವು ಹಂಗೂ ಹಿಂದೆನೆ ಓಡೋದ್ವಿ, ನಮ್ಮದೇ ನಮ್ಮದೇ ಅಂತ ಓಡೋಗಕ್ಕ ಹೋಗಿ ನೋಡಿದ್ವಿ ಈ ಅಮ್ಮನಲ್ಲ. ಅವಾಗ ಏನು ಮಾಡಿದ್ವಿ, ಅಲ್ಲಿ ನಾವು ಹೊತ್ಕೊಂಡು ಸುರ್ಕೊಂಡು ನಮ್ಗೇನಪ್ಪ ಇಂಥ ಪರಿಸ್ಥಿತಿ ಆಗ್ಬಿಡ್ತಾವಲ್ಲಪ್ಪ ಅಂತ ಅಂದ್ಬಿಟ್ಟು ಅಮ್ಮ ಅಲ್ಲ ಅಂತ ಗೊತ್ತಾದ್ಮೇಲೆ ತಿಥಿ ಯಾಕೆ ಮಾಡಕ್ಕೆ ಹೋಗಿದ್ರಿ? ಅದು ನಮಗೆ ಗೊತ್ತಾಗಿಲ್ಲ. ನಮಗೆ ಏನೋ 2 ತಿಂಗಳಾಯ್ತಲ್ಲ ಹೋಗಿ, ನಮಗೇನು ಗೊತ್ತಾಗಿಲ್ಲ. ಏನೋ 11 ದಿನಕ್ಕೆ ತಿಥಿ ಮಾಡ್ಕೋಣ ಅಂತಂದ್ಬಿಟ್ಟು ನಾವು ತಿಥಿ ಮಾಡಿಬಿಟ್ಟಿವಿ. ಯಾರು ಹೇಳಿದ್ರು ನಿಮಗೆ ಇವಾಗ ಅಮ್ಮನೂ ಸಿಗಲಿಲ್ಲ, ಆ ಶವನೂ ಅಮ್ಮಂದಲ್ಲ, ಅಮ್ಮನ ಅಂದ ನಾವು ಅದು ನೋಡ್ಬಿಟ್ಟು ಮಾಡಿತ್ತಕ್ಕ ನಾವು. ಅಂದ್ರೆ ಆ ಶವ ಅಮ್ಮಂದೆ ಅಂತ ಅನ್ಕೊಂಡ್ಬಿಟ್ರಿ? ನಾವು ಹಂಗೆ. ಯಾರು ಹೇಳಿದ್ರು ನಿಮ್ಗೆ ಹಂಗಂತ? ನಿಮ್ಗೆ ಗೊತ್ತಾಯ್ತಾ ಅದು ಅಮ್ಮನ ಶವ? ಆಮೇಲೆ ನೋಡಿದ್ಮೇಲೆ ಗೊತ್ತಾಯ್ತು, ಅವರು ಮಕ್ಕಳೆಲ್ಲ ಮುಚ್ಚಿಬಿಟ್ಟಿದ್ರು. ಇಂಥ ಸೀರೆನೇ ಹುಟ್ಟಿದ್ರಲ್ಲ ನಮ್ಮ, ಯಾವಾಗ ಅಮ್ಮನ ಇಂಥ ಸೀರೆನೇ ಉಡೋದು. ನಾನು ಏನು ಯೋಚನೆ ಮಾಡಿದೆ, ನಾನು ಹತ್ಕೊಂಡು ಸುರ್ಕೊಂಡು ನಿಂತಿದ್ನಲ್ಲ ನಮ್ಮ ಅಮ್ಮನೇ ಅಂತ ಅಂದ್ಬಿಟ್ಟು ನಾನು ಅವರೆಲ್ಲ ತೊಳ್ಬಿಟ್ರಿ ನಿಂತ್ಕ. ನಾನು ಅಲ್ಲಿ ಯಾನ್ ತಾಗ ನಿಂತ್ಕೊಂಡಿಲ್ಲ, ಹೋಗಂತ ತೊಳ್ಬಿಟ್ರಿ ನಿಂತ್ಕ. ನಾನು ಅವಾಗ ಏನು ಮಾಡಿದ್ದೆ, ಹಿಂದಕ್ಕೆ ಬಂದ್ಬಿಟ್ಟೆ ನಾನು. ಅವಾಗ ನಾವು ಏನು ಮಾಡಿದ್ವಿ, 11 ದಿನಕ್ಕೆ ನಾವು ತಿಥಿ ಮಾಡಿ. ಅಲ್ಲ, ಪೊಲೀಸರು ಅವ್ನು ಕೇಳಿದ್ರೆ ಹೋಗಲಿ, ಒಂದ್ಸಲ ಮುಖ ನೋಡಬೇಕು ನಮ್ಮ ಅಮ್ಮ. ನಾನು ಕೇಳಿದೆ ಹಂಗೆ ಪೊಲೀಸರ್ನ, ಸರ್ ಒಂದ್ಸಲಿ ಮುಖ ನೋಡ್ತೀನಂದ್ರೆ ಏನು ನೋಡೋಂಗಿಲ್ಲಪ್ಪ ನೀನು, ನಿಮ್ದಲ್ಲ ಹೋಗು ಅಂತ ಅಂದ್ಬಿಟ್ರು. ಸರಿ ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ಬೆಳಗಿಂದ ನಾಷ್ಟವನ್ನು ಮಾಡಿರಲಿಲ್ಲ, ಊಟನ ಮಾಡಿರಲಿಲ್ಲ, ಸುಸ್ತಾಗ್ಬಿಡ್ತು. ಒಂದು ಇದ್ರ ಮೇಲೆ ಕುತ್ಕೊಂಬಿಟ್ಟೆ. ಆಗ ನಮ್ಮ ಮಿಸ್ಸಸ್ ಇದ್ದ, ಅವಾಗ ಹೋಗಿ ಎಲ್ಲ ಒಂದು ಸ್ವಲ್ಪ ಒಂದು ಬಾಟ್ಲ ನೀರು ತಗೊಂಬಂದ್ರು. ನೀರು ವೈಫ್ ಏನು ಕೆಲಸ ಮಾಡ್ತಿದ್ದಾರೆ? ನಿಮ್ಮ ಮಿಸ್ಸಸ್ ಏನು ಕೆಲಸ ಮಾಡ್ತಿದ್ದಾರೆ? ಅವರು ಸೊಪ್ಪನ್ನು ಹೂವು ಮಾಡ್ತಾರೆ ಮೇಡಮ್. ಅಂದರೆ ಅವರು ಮನೇಲಿ ಇರೋದಿಲ್ಲ? ಇಲ್ಲ ಮೇಡಮ್, ಒಬ್ಬರೇ ಇರ್ತಾರೆ. ಒಬ್ಬರೇ ಇರ್ತಾರೆ. ನಮ್ಮ ಒಂದು ಮಗ ಇದೆ, ನಮ್ಮ ಅಕ್ಕರು ಅವ್ರ ಮನೆಗೆ ಇರ್ತಾರೆ.
ಅವ್ರ ಮನೆಯಲ್ಲಿ ಇರತ್ತೆ. ಅಮ್ಮ ನೋಡ್ಕೊಳಕ್ ಯಾರು ಇರ್ತಿರ್ಲಿಲ್ವಾ ನೀವು? ಇವಾಗ ಎಲ್ಲಿ ಕಳಿಸ್ತಾ ಇಲ್ಲ ಮೇಡಮ್, ಇವಾಗ ನಮ್ಮ ಒಂದು ದಡ್ ಮಗಳಿದ್ರು, ಇವಾಗ ಜೊತೆಗೆ ಹಾಕ್ಬಿಟ್ಟಿದ್ದೀನಿ, ಎಲ್ಲಿ ಕಳಿಸ್ಬೇಡಮ್ಮ, ಮನೆಗೆ ನೋಡ್ಕೊಂಡು ಮನೆಗೆ ಇದ್ಬಿಡು ಅಜ್ಜನ ಆ ಅಮ್ಮನ ಏನಾಗಂಟ ನೀನ್ ಮನೆಗೆ ಎದ್ಬಿಡು ಎಲ್ಲಿ ಹೋಗ್ರಿ. ಸೊ ಮೀಡಿಯಾಗ ಹೆಂಗೆ ಸುದ್ದಿ ತಲುಪಿಸಿದ್ರಿ, ಹೇಗೆ ಹೇಗಿತ್ತು ಇವರಿಬ್ರು ಸನ್ಸಿದ್ರು? ಯಾಕಂದ್ರೆ ಗೊತ್ತಿಲ್ಲಲ್ಲ ನಾವು ಈ ಥರ ಬಾಂಡ್ ಸೋಡಿ ಈ ಥರ ಅಂದಿದ್ರೆ ಕೂಡ ನಮ್ಗೆ ಗೊತ್ತಾಗಿರಿ. ಈ ಅಮ್ಮ ಹೇಳಿದ್ದು ದೊಡ್ಡಬಳ್ಳಾಪುರದ ಹತ್ರ ಹೇಳಿದ್ದು, ಏನು ಅಣಬೆ ಹತ್ರ ಚಿಕ್ಕನಳ್ಳಿ ಅಂತ ಹೇಳಿದ್ರು. ಅದು ಎಲ್ಲಾಯ್ತು ನಮಗೂ ಗೊತ್ತಿಲ್ಲ ಅದು. ಆಮೇಲೆ ಹಂಗೆ ಹಂಗೆ ನಮ್ಮ ಹುಡುಗ ಫೋನ್ ಮಾಡಿ ಕೇಳ್ದ, ಈ ಥರ ಚಿಕ್ಕನಳ್ಳಿಯಲ್ಲಿ ಯಾರನ್ನ ಈ ಥರ ಕಳೆದೋಗಿದ್ದಾರೆ ಅಂದ ಅಜ್ಜಿ ಅಂದರು. ಇಲ್ಲ, ಇಲ್ಲಿ ಯಾರು ಆ ಥರ ಕಳೆದೋಗಿಲ್ಲ ಅಂತ ಹೇಳಿದ್ರು ಅವರು. ಆಮೇಲೆ ತಿರ್ಗಾ ಇದು ಆಶ್ರಮಕ್ಕೆ ಹೋಗ್ಬೇಕಂತ ಇದು ಮಾಡ್ಕೊಂಡಿದ್ನು. ಅವರು ಇವರು ನೀವು ಹೋದರೆ ಇಲ್ದಿದ್ದ ಕ್ವಶನ್ ಎಲ್ಲ ಕೇಳ್ತಾರೆ, ದುಡ್ಡು ಕಟ್ಟಬೇಕು ಹಂಗೆ ಹಿಂಗೆ ಅಂತಾರೆ ಅಂತ ಹೇಳಿದ್ರು. ಆಮೇಲೆ ಸುವರ್ಣ ನ್ಯೂಸ್ಗೆ ಫೋನ್ ಮಾಡಿದ್ರು ನನ್ನ ಮಗ. ಫೋನ್ ಮಾಡಿದ್ಮೇಲೆ ಶನಿವಾರ ಬುಧವಾರ ಫೋನ್ ಮಾಡಿದ್ರೆ, ಆಮೇಲೆ ಗುರುವಾರ ಬಂದರು. ಗುರುವಾರ ಬಂದು ಅವಾಗ ನೋಡಿ ಮಾತಾಡ್ಸ್ಕೊಂಡು ಅವಾಗ ನನಗೆ ಸಂತೋಷ ಆಯಿತು. ಈ ಥರ ಬಂದ್ರಲ್ಲ ಹೆಂಗಾದ್ರೂ ಸಿಕ್ಕೇ ಸಿಗ್ತಾರೆ, ಯಾರಾದರೂ ಸಿಗ್ತಾರೆ ಅಂದ್ಬಿಟ್ಟು ಅವಾಗ ಸಂತೋಷ ಆಯಿತು. ಆಮೇಲೆ ಶುಕ್ರವಾರ ಬಂದು ಇವ್ರು ಬಂದು ಫೋನ್ ಮಾಡಿದ್ರು ನನ್ನ ಮಗನಿಗೆ, ಈ ಥರ ನಿಮ್ಮ ನೀವು ನಂಬರ್ ಇವರೇ ಕೊಟ್ಟಿದ್ದಾರೆ. ಅವಾಗ ಇವರು ಫೋನ್ ಮಾಡಿದ್ರು, ನಮ್ಮ ಫೋನ್ ಮಾಡಿ ವಿಷಯ ಗೊತ್ತಾಯಿತು. ಸೊ ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಒಂದು ರೀತಿ ತೃಪ್ತಿಕರವಾದಂತಹ ಕೆಲಸ ಅನಿಸುತ್ತೆ. ಸುವರ್ಣ ನ್ಯೂಸ್ ತಂಡ ಇಂತಹ ಕಾರ್ಯಗಳನ್ನು ಮಾಡ್ತಾನೆ ಇರುತ್ತೆ. ಈ ಹಿಂದೆ ಕೂಡ ಮಗ ಮತ್ತು ತಾಯಿಯನ್ನು ಸೇರಿಸುವಂತಹ ಹಲವಾರು ಘಟನೆಗಳು, ಹಲವಾರು ವರದಿಗಳನ್ನು ನೀವು ನೋಡಿರಬಹುದು. ಅಂತಹದ್ದೇ ಒಂದು ಹೃದಯವನ್ನು ಕಲುಕುವಂತಹ ಘಟನೆ ಇದು.